ಇದು ರೆಬಲ್ ಸ್ಟಾರ್ ಅಂಬರೀಶ್ ಅವ್ರಿಗೆ ನನ್ನ ಭಾಳ ಬೇಜಾರಾಯಿತು, ತಾವು ಈ ಸರಿ ಎಲೆಕ್ಷನ್ ನಿಂತಿಲ್ಲ, ಬಟ್ ನೀವು ಗ್ರೇಟ್ ಆಗಿದ್ದು ಎಲ್ಲಿ ಗೊತ್ತಾ, ಜನರಿಗೆ ನೀವು ಸುಳ್ಳು ಹೇಳಿಲ್ಲ, ಕೆಲಸ ಮಾಡ್ತೀನಿ ನಾನು ಇರ್ತೀನಿ ಅಂತ ಜನರಿಗೆ ನೇರವಾಗಿ ಹೇಳಿದ್ರೆ ನನ್ನ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲದೆ ಕೆಲಸ ಮಾಡದೇ ಇರೋ ಸಾಧ್ಯತೆಗಳಿರುತ್ತೆ. ಅವಾಗ ಎಷ್ಟೋ ಜನ ಬಂದು ಎಷ್ಟೋ ಜನ ಹೇಳ್ತಾರೆ ಅಂಬರೀಶ್ ಅವ್ರು ಕೆಲಸನೇ ಮಾಡ್ತಿಲ್ಲ, ಬಟ್ ಅಲ್ಲಿ ನೋಡಿದ್ರೆ ನಿಮ್ಮ ಆರೋಗ್ಯ ಸರಿ ಇರಲ್ಲ, ಯಾರೂ ನಿಮ್ಮ ಆರೋಗ್ಯ ನೋಡಲ್ಲ, ಆಗ ಅವ್ರಿಗೇನು ಕೆಲಸ ಬೇಕು ಅಲ್ವಾ. ಬಟ್ ನೀವು ನೇರವಾಗಿ ಹೇಳ್ಬಿಟ್ರೆ ಇನ್ನು 5 ವರ್ಷ ಇರುತ್ತೆ ಸರ್ಕಾರ, 5 ವರ್ಷದಲ್ಲಿ ನನ್ನ ಆರೋಗ್ಯ ಇನ್ನು ಯಾವ ಮಟ್ಟಕ್ಕಾಗುತ್ತೆ, ನಾನು ಕೆಲಸ ಮಾಡ್ಬೋದು ಇಲ್ಲೋ ಆರೋಗ್ಯ ಕೆಟ್ಟರೆ, ಅದಕ್ಕೆ ಸರಿ ಎಲೆಕ್ಷನ್ ನಿಲ್ತಿಲ್ಲ ಅಂತ. ನಿಮ್ಗೆ ಯಾವತ್ತೂ ಏನೂ ಆಗಲ್ಲ, ಆರೋಗ್ಯವಾಗಿರ್ತೀರ, 100 ವರ್ಷ ಸಂತೋಷವಾಗಿರ್ತೀರ, ಗಟ್ಟಿಗಿರ್ತೀರ, ರೆಬಲಾಗೇ ಇರ್ತೀರ, ನಿಮ್ಗೆ ಯಾವತ್ತೂ ವಯಸ್ಸಾಗಿಲ್ಲ. ಸಿನಿಮಾ ಹೆಸರು ಇಟ್ಬಿಟ್ರೆ ನಿಮ್ಗೆ ವಯಸ್ಸಾಗೋಯ್ತಾ, ಅಂಬಿಗೆ ವಯಸ್ಸಾಗಿದೆ ಅಂತ ಸಿನಿಮಾ ಹೆಸರು ನೀವು ಇಟ್ಟರೆ ವಯಸ್ಸಾಗೋಯ್ತು ಅಂತನಾ? ಇಟ್ಟಿರೋ ಡೈರೆಕ್ಟ್ರು ನಾವು ಜನರಲ್ಲ, ನಿಮ್ಮನ್ನ ಪ್ರೀತಿಸೋರು, ನಿಮ್ಗೆ ಯಾವತ್ತೂ ವಯಸ್ಸೇ ಇಲ್ಲ, ಅರ್ಥ ಆಯ್ತಾ? ಬಟ್ ಭಾಳ ಬೇಜಾರು ಪಟ್ಟೆ ನಾನು, ತಾವು ಆಸೆ ಪಟ್ಟೆ ಟಿಕೆಟ್ ಮಂಡ್ಯ ಟಿಕೆಟ್, ಯಾಕಂದರೆ ಇವತ್ತು ಮಂಡ್ಯ ಅಂದರೆ ರೆಬಲ್ ಸ್ಟಾರ್ ಅಂಬರೀಶ್, ಆಮೇಲೆ ಹುಚ್ಚ ವೆಂಕಟ್. ಯಾವತ್ತು ಹುಚ್ಚ ವೆಂಕಟ್ ಆದಮೇಲೆ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳಿಲ್ಲ. ನಾನು ಚಿಕ್ಕ ಹುಡುಗ, ನಾನು ಪಟ್ಟಿದ್ದು ನೋವು ಎಷ್ಟು ಗೊತ್ತಾ? ನಿಮ್ಗೆ ಗೊತ್ತಾಗಲ್ಲ, ನೀವು ಯಾವ ಟಿಕೆಟ್ ಆಸೆ ಪಟ್ಟರೆ ಆ ಟಿಕೆಟ್ ಬಂತು, ರಮ್ಯಾ ಕೂಡ ನಿಂತಿಲ್ಲ. ಅವಳಿಗೂ ಒಂದು ಮಾತು ಹೇಳ್ತೇನೆ ರಮ್ಯಾ, ಥ್ಯಾಂಕ್ಸ್ ಕಣೆ. ಯಾಕಂದರೆ ಕೆಲವೊಂದು ಸಂಬಂಧಗಳನ್ನ ಬಿಡೋಕ್ಕಾಗಲ್ಲ, ಕೆಲವೊಂದು ಸಂಬಂಧಗಳನ್ನ ಮರೆಯೋಕ್ಕಾಗಲ್ಲ, ಕೆಲವೊಂದು ಸಂಬಂಧಗಳು ನಮ್ಮನ್ನು ಮರೆಯೋಕ್ಕಾಗಲ್ಲ, ನನ್ನನ್ನು ಮರೆಯೋಕ್ಕಾಗಲ್ಲ. ಇವತ್ತು ರಮ್ಯಾ ನಿಂತಿಲ್ಲ ಅಂದರೆ ಕಾರಣ ನನ್ನಿಂದ ಒಂದು ಇನ್ನೂ ಒಂದು ಅಂಬರೀಷ್ ನಿಲ್ಲಬೇಕು ಅಂತ ಆಸೆ ಪಟ್ಟೆ, ಅಂಬರೀಷ್ ಅವರಿಗೆ ಸಿಕ್ತು ಟಿಕೆಟ್, ಬಟ್ ಆದಮೇಲೆ ರಮ್ಯಾ ಅವ್ರು ನಿಂತಿಲ್ಲ. ನಿಮಗೆ ಬೇಕಂದ್ರೆ ರಾಜಕೀಯ ರಮ್ಯಾ ಅವರೇ, ನಿಮ್ಮನ್ನು ಗೌರವಿಸ್ತೇನೆ. ಈ ರಾಜಕೀಯ ವಿಷಯ ಬೇಡ, ಸಮಾಜ ಸೊಸೈಟಿ ಬೇಡ ನಿಮಗೆ, ಅದು ಬಿಟ್ಟು ನೀವಿದ್ದರೆ ನಿಮ್ಮ ಮೇಲೆ ಗೌರವ ಇವಾಗಲೂ ಇದೆ. ಇದು ಒಂದು ಅರ್ಥ ಮಾಡ್ಕೊಳ್ಳಿ ರಮ್ಯಾ ಅವರೇ, ನೀವು ಈ ಸರಿ ಎಲೆಕ್ಷನ್ ನಿಂತಿಲ್ಲ, ಯಾರಿಗೋಸ್ಕರ ನಿಂತಿಲ್ಲ, ಯಾಕೆ ನಿಂತಿಲ್ಲ? ಉತ್ತರಗಳು ನಿಮ್ಮ ಹತ್ರ ಇದೆ, ಅರ್ಥ ಆಯ್ತಾ? ಚೆನ್ನಾಗಿರಿ, ಇನ್ಯಾವತ್ತೂ ಹುಚ್ಚ ವೆಂಕಟ್ಟು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ನಮ್ಮ ತಂದೆ ಮೇಲೆ ಆಣೆ. ನೀವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಈ ಸಮಾಜದ ವಿಷಯ ನೀವು ತಲೆ ಹಾಕ್ಬೇಡ್ರಿ, ಈ ರಾಜಕೀಯದ ವಿಷಯ ತಾವು ತಲೆ ಹಾಕ್ಬೇಡ್ರಿ. ಇದು ಒಂದು ರಿಕ್ವೆಸ್ಟ್ ರೀ, ಈ ರಿಕ್ವೆಸ್ಟ್ ಮಾಡೋ ಅಧಿಕಾರ ನನಗಿದೆ ಅನಿಸುತ್ತೆ ರಮ್ಯಾ. ಇಲ್ವಂಡ್ರೆ ನನ್ನ ಹೆಸರು ಹುಚ್ಚ ವೆಂಕಟ್ರೆ, ತಮ್ಮ ಗ್ಯಾಪ್ನ ಇರುತ್ತೆ ರೀ, ಗ್ಯಾಪ್ನ ಇರೋದಕ್ಕೆ ರೀ ಇನ್ನೂ ತಾವು ಒಂಟಿಯಾಗಿ ಇರೋದ್ರೀ.